ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎ ಬಿ ಎಸ್ ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದ ಒಂದೆಲಗ ಜ್ಯೂಸ್ ಹೇಗೆ ಮಾಡುವುದು ಎಂದು ತೋರಿಸುತ್ತಿದ್ದೇನೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಇದು ಮಕ್ಕಳಲ್ಲಿ ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸಲು ಸಹಾಯವಾಗುತ್ತದೆ. ಅಜೀರ್ಣ ಮತ್ತು ಉರಿಮೂತ್ರಕ್ಕೆ ಪರಮೌಷಧಿಯಾಗಿದೆ. ನಾನು ಒಂದೆಲಗದ ಬಳ್ಳಿ ಮತ್ತು ಬೇರು ಸಮೇತ ಬಳಸಿದ್ದೇನೆ. ಒಂದೆಲಗದ ಒಂದು ಎಲೆ ತಿಂದರೂ ಬಹಳ ಪರಿಣಾಮಕಾರಿ. ಒಂದೆಲಗದಿಂದ ಚಟ್ನಿ ಸಾಂಬಾರು ಮಾಡಿಕೊಳ್ಳಬಹುದು. ವಾರದಲ್ಲಿ ಒಂದು ಬಾರಿಯಾದರೂ ಒಂದೆಲಗ ಬಳಸಿದರೆ ಒಳ್ಳೆಯದು. ಈ ಒಂದೆಲಗವನ್ನು ನಮ್ಮ ತೋಟದಿಂದ ತಂದಿದ್ದೇನೆ. ಬಹಳ ಫ್ರೆಶ್ ಆಗಿದೆ. ಇದನ್ನು ಚೆನ್ನಾಗಿ ತೊಳೆದುಕೊಳ್ಳುತ್ತಿದ್ದೇನೆ. ಬೇರಿನಲ್ಲಿ ಮಣ್ಣು ಇರುತ್ತೆ, ಆದ್ದರಿಂದ ಈ ರೀತಿ ತೊಳೆದುಕೊಳ್ಳಬೇಕು. ನಾನು ನಮ್ಮ ತೋಟದಲ್ಲಿ ಸಿಗುವ ಸೊಪ್ಪು ತರಕಾರಿಗಳನ್ನು ಬಳಸಿ ಕೆಲವು ರೆಸಿಪಿಗಳನ್ನು ಮಾಡುತ್ತೇನೆ. ಆದ್ದರಿಂದ ನನ್ನ ಚಾನೆಲ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಇದಕ್ಕೆ 1 ಇಂಚು ಶುಂಠಿ, ಸ್ವಲ್ಪ ಉಪ್ಪು, 1/2 ಕಪ್ಪು ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಳುತ್ತಿದ್ದೇನೆ. ನಂತರ ಉಳಿದ 1/2 ಕಪ್ಪು ನೀರನ್ನು ಹಾಕಿ ಶೋಧಿಸಿಕೊಳ್ಳುತ್ತಿದ್ದೇನೆ. ನಂತರ ಇದಕ್ಕೆ 1 ನಿಂಬೆಹಣ್ಣಿನ ರಸ, 1 ಟೇಬಲ್ಸ್ಪೂನ್ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ನಿಮಗೆ ಸಿಹಿ ಬೇಕು ಎಂದವರು ರುಚಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕಿಕೊಳ್ಳಬಹುದು. ಈಗ ಒಂದೆಲಗ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ತುಂಬಾ ಒಳ್ಳೆಯದು. ಯಾರು ಬೇಕಾದರೂ ಸೇವಿಸಬಹುದು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ. ಲೈಕ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಆಲ್.